नमामि शंकर सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपराम श्रुति स्मृति पुराणानाम आलयम करुणालयम नमामि भगवत्पादम शंकरम लोकशंकरम नाडिन समस्त वीक्षक बंधुगळ पादारविंदगळिगे नन्न शिरसाष्टांग नमस्कारगळु एल्लरिगू शुभोदय मातृदेवो भव ವಾರ ಭವಿಷ್ಯಕ್ಕೆಲ್ಲರೂ ಕಾಯ್ತಿದ್ದೀರಿ. ಅದಕ್ಕೂ ಮೊದಲು ಇವತ್ತು ವಿಶೇಷವಾಗಿ ಪಾಂಡವ ಪಂಚಮಿ ನೋಡಿ, ದೀಪಾವಳಿ ಹಬ್ಬ ಇದೆಯಲ್ಲ, ಅದರ ಹಿಂದೆ ಮುಂದೆ ಸುಮಾರು 15 ದಿನಗಳ ಹಬ್ಬ ಇದು. ಈ ಸಡಗರ ನಮ್ಮನ್ನು ಪ್ರತಿನಿತ್ಯ ಒಂದೊಂದು ಹಬ್ಬದ ಮುಖೇನ, ಒಂದೊಂದು ಆಚರಣೆ ಮುಖೇನ, ಒಂದು ತಿಥಿ ವಾರ ನಕ್ಷತ್ರ ಯೋಗ ಕರಣ ಯಾವ ಪೂಜೆ ಯಾವ ಸಂಕಲ್ಪ ಏನು ಮಾಡಬೇಕು ಇವುಗಳೆಲ್ಲವನ್ನ ನಮಗೊಂದು ಕಟ್ಟುಪಾಡಿನಲ್ಲಿ ನಮ್ಮನ್ನು ತಿದ್ದಲಿಕ್ಕೆ ನಮ್ಮ ಮಹರ್ಷಿ ಸಂಪ್ರದಾಯ ಗುರು ಸಂಪ್ರದಾಯ ನಮಗೊಂದು ಮಾಡಿಕೊಟ್ಟಿರೋದು. ಅವುಗಳೆಲ್ಲ ಬಿಟ್ಟಿರೋದಕ್ಕೆ ಈ ರೀತಿ ಅಕಾಲಿಕ ಮಳೆ, ಅಕಾಲಿಕ ಕಾಯಿಲೆಗಳು, ಅಕಾಲಿಕ ಆಲೋಚನೆಗಳು, ಅನಾಲೋಚನೆಗಳು, ವಿಪರೀತ ಆಲೋಚನೆಗಳು, ವಿಪರೀತ ದುರ್ಬುದ್ಧಿಗಳು ಇವುಗಳೆಲ್ಲವೂ ಆಗಿಬಿಟ್ಟಿದೆ. ನೋಡಿ, ಈ ಪಾಂಡವ ಪಂಚಮಿಯ ಮುಖೇನ ನಮಗೊಂದು ಮಾರ್ಗದರ್ಶನ ಮಾಡ್ತಾರೆ. ಪಾಂಡವರನ್ನು ಇವತ್ತು ನೆನೆಸ್ಕೋಬೇಕಂತೆ. ಯಾಕೆ ಗೊತ್ತರ? ಕಲಿಯುಗಕ್ಕೆ ಅತಿ ಮುಖ್ಯವಾಗಿ ಧರ್ಮವೆನ್ನುವುದಿಲ್ಲುವುದಿಲ್ಲ. ಯಾರ ಜೊತೆ ಧರ್ಮವನ್ನು ನೆಲೆಸ್ಕೋಬೇಕು? ಧರ್ಮರಾಯರು ಧರ್ಮಕ್ಕೆ ಸಾಕ್ಷಿ. ಅವರು ಎಷ್ಟು ನೋವು ತಿಂತಾರೆ ಅಂದರೆ, ಮಹಾಭಾರತ ಯುದ್ಧದ ನಂತರ ಅವ್ರು ನಿಜವಾಗ್ಲೂ ಹೇಳಬೇಕು ಅಂದರೆ ಕಡಿಮೆ ಅಂದರೆ ಒಂದು 15-16 ವರ್ಷ ಪಟ್ಟು ಕೂತ್ಕೊಳ್ಳಲು, ಬರೀ ನಿತ್ಯ ಯಜ್ಞ ಯಾಗ ಹೋಮ ಹವನ ನಿತ್ಯ ಕೂತ್ಕೊಬಿಡ್ತಾರೆ. ಆಗ ಪ್ರಧಾನಿಯಾಗಿದ್ದವ್ರು ಯಾರು ಗೊತ್ತರ? ವಿದುರರೇ. ಬೇಡ ಚಿಕ್ಕಪ್ಪ, ಆಗಿಬಿಟ್ಟಿದೆ. ನನ್ನವ್ರನ್ನ ಹೊಡೆದು, ನನ್ನವ್ರನ್ನ ಬಡಿದು, ನನ್ನವ್ರನ್ನ ತಿವಿದು, ನನ್ನವ್ರ ಹತ್ರ ಕಿತ್ಕೊಂಡು ಈ ಬದುಕ ನಮ್ಮವ್ರಿಗೆ ನಾವು ಸುಳ್ಳು ಹೇಳೋಕೆ ಶುರು ಹಚ್ಕೊಬಿಟ್ಟಿದ್ದೇವೆ. ಕಲಿಯುಗಕ್ಕೆ ಬಹುದೊಡ್ಡ ಶಾಪ. ನಮ್ಮ ಮನೆಯವ್ರಿಗೆ ಮೋಸ, ನಮ್ಮ ತಂದೆ ತಾಯಿಗೆ ಮೋಸ, ನಮ್ಮ ಮಕ್ಕಳಿಗೆ ಮೋಸ, ನನ್ನ ಅಣ್ಣ ತಮ್ಮಂದ್ರಿಗೆ ಮೋಸ, ಇನ್ನೆಲ್ಲಿ ಧರ್ಮ? ಧರ್ಮಪತ್ನಿಗೆ ಮೋಸ. ಧರ್ಮಕ್ಕೆ ಸಾಕ್ಷಿ ಧರ್ಮಪತ್ನಿಯೇ ಬಿಟ್ಬಿಟ್ಟಿದ್ದೇವೆ. ಅದಕ್ಕೆ ನೆನೆಸ್ಕೋಬೇಕು. ಬಿಡಲಿಲ್ಲ ನೋಡಿ, ಆ ಧರ್ಮಕ್ಕೆ ಸಾಕ್ಷಿ ಧರ್ಮಪತ್ನಿಯಾಗಿದ್ದಂಥ ದ್ರೌಪದಿ ದೇವಿ ಜೊತೆಲೇ ಬರ್ತಾಳೆ ವನವಾಸಕ್ಕೆ. ಧರ್ಮರಾಯರ ಜೊತೆಲಿ ನಿಂತಾಳೆ. ಕಷ್ಟಕಾಲಕ್ಕೆ, ದುಃಖ ಕಾಲಕ್ಕೆ, ಸಮಾಧಾನಕ್ಕೆ ನಿಲ್ಲಬೇಕಾದವಳೆ ಧರ್ಮಪತ್ನಿ. ಆಯ್ತು ಬಿಡ್ರಿ, ಏನೋ ಮಾಡ, ಇನ್ನೇನೋ ಮಾಡ, ಒಡವೆ ತಾನೆ ಒಂದಷ್ಟು ಹಡ ಇಟ್ಬಿಡೋಣ, ಮಾರಿಬಿಡೋಣ, ಕರಗಿಸ್ಬಿಡೋಣ, ಕೊಟ್ಟು ಬಿಡೋಣ, ಏನೂ ಆಗಲ್ಲ. ಎಲ್ಲೋ ಒಂದು ಒಳ್ಳೇದಾಗಬೇಕು 10 ಜನಕ್ಕೆ ಆಗಲಿ. ಈ ರೀತಿ ಎಷ್ಟು ಜನಗಳ ಕುಟುಂಬದಲ್ಲಿ ನಡೆದಿರುತ್ತೆ ಹೇಳಿ? ನೆನೆಸ್ಕೋಬೇಕು ಅಂತಲೇ ಆ ಧರ್ಮವನ್ನು ಮರೆಯಬಾರದು ಅಂತೇಳಿ ಈ ಒಂದು ಧರ್ಮ ಪಂಚಮಿ. ಆ್ಯಕ್ಚುಲಿ ಪಾಂಡವ ಪಂಚಮಿ ಅಷ್ಟೇ ಅಲ್ಲ, ಧರ್ಮ ಪಂಚಮಿ. ಇನ್ನು ಭೀಮಸೇನರನ್ನು ನೆನೆಸ್ಕೋಬೇಕು ಅಂತ ಹೇಳುತ್ತೆ. ನಮ್ಮ ಕಷ್ಟಕಾಲಕ್ಕೆ ನೆಲೆತಕ್ಕಂಥದ್ದೇ ನಮ್ಮ ಧೈರ್ಯ. ನಮ್ಮ ಧೈರ್ಯವೇ ಸರ್ವತ್ರ ಸಾಧನ. ಅಯ್ಯೋ ಏನೋ ಆಗ್ಬಿಡುತ್ತೆ, ಏನೂ ಆಗೋಲ್ಲ. ತುಂಬ ದುಃಖ, ತುಂಬ ದೊಡ್ಡ ಸಮಸ್ಯೆ ಬಂದಾಗ, ನಮ್ಮ ಜೊತೆ ಯಾರು ನಿಲ್ಲದಿದ್ದಾಗ ನಮ್ಮ ಜೊತೆ ನಿಲ್ಲಬೇಕಾಗಿರ್ತಕ್ಕಂಥದ್ದು ಧೈರ್ಯ. ಭೀಮಸೇನರಂತ ಧೈರ್ಯ, ಶೌರ್ಯ, ವೀರ್ಯ. ಅಷ್ಟು ದೊಡ್ಡದ ರಾಜ್ಯವನ್ನು ಕಳ್ಕೊಂಡು ಸೇನಾಪತಿ ಆತ, ರಕ್ಷಕ. ನೋಡಿ, ಹೋಗ್ಬಿಟ್ಟು ಅಡಿಗೆ ಬಟ್ಟನಾಗಿ ನಿಂತ್ಕೋತಾನೆ. ಬೇರೆ ಮಾತಿಲ್ಲ, ಧೈರ್ಯ. ಒಂದಲ್ಲ ಒಂದಿನ ನಾನು ಗೆಲ್ತೇನೆ, ಮತ್ತೆ ಮರಳಿ ಬರ್ತೇನೆ. ಎಸ್, ಪಾಂಡವ ಪಂಚಮಿ ಅನ್ನೋದು ಅದೇ. ಕೆಲವೊಂದು ಸಮಯ ನಮಗೆ ಗೊತ್ತಿಲ್ಲದೆಯೋ ಮಾಡ್ಕೊಳ್ಳೋ ಒಂದು ವ್ಯವಹಾರವೋ ವ್ಯಾಪಾರವೋ ಉದ್ಯೋಗವೋ ಭೂಮಿ ವಿಚಾರವೋ ಏನೋ ಒಂದರಲ್ಲಿ ನಾವು ಒಂದು ಸಿಕ್ಕಾಕೋಬಿಡ್ತಾರೆ. ರಾಮೊಳಗೋಯ್ತು ಕಣೋ, ಇನ್ನೇನೋ ಆಗೋಯ್ತು ಕಣೋ, ಇನ್ನೇನೋ ದಾರಿ ಇಲ್ಲ ಕಣೋ, ಇನ್ಯಾವುದೋ ಭಾವ ಕಣೋ ಅನ್ನತಕ್ಕಂಥ ಭಾವಾರ್ಥಕ್ಕೆ ಒಂದು ಶಕ್ತಿ ತುಂಬಿಸ್ಕೊಳ್ಬೇಕಾಗಿರೋದು ಭೀಮಸೇನರನ್ನು, ಆ ವಾಯುಪುತ್ರರನ್ನು, ವಾಯು ಅಂಶವನ್ನು ನೆನೆಸ್ಕೊಂಡಾಗ ನಮಗೆ ಆ ವಾಯುನೇ, ಕೆಟ್ಟ ವಾಯು, ಒಳ್ಳೆ ವಾಯು, ಕೆಟ್ಟ ವಾಯು ಆಗೋಯ್ತು ಕಣೋ, ನಮಗೆ ಇಲ್ಲದ ಆತಂಕ. ಒಳ್ಳೆ ವಾಯ್ ಏನೂ ಆಗಲ್ಲ. ಸೊ ಅದಕ್ಕೆ ಭೀಮಸೇನರನ್ನು ಇವತ್ತು ನೆನೆಸ್ಕೋಬೇಕಂತೆ ಧೈರ್ಯ ಕುಸಿದಾಗ. ಅರ್ಜುನನಂತೆ ಏಕಾಗ್ರತೆ. ನಮಗೆ ನಮ್ಮ ಕಲಿಯುಗಕ್ಕೆ ಶಾಪ ಏನು ಗೊತ್ತರ? ಏಕಾಗ್ರತೆ ಇಲ್ಲ. ಆ ಕೆಲಸ, ಆ ಕಾರ್ಯ, ಅಲ್ಲಿ ಬರಬೇಕು, ಅಲ್ಲೇ ನಿಲ್ಬೇಕು, ಅಲ್ಲೇ ನಿಂತ್ಕೋಬೇಕು. ನೀವು ಜೀವನದಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಪರ್ಸನ್ ರಾಹುಲ್ ದ್ರಾವಿಡ್ ಹೇಳಿರ್ತಕ್ಕಂಥದ್ದು, ಒಬ್ಬ ವ್ಯಕ್ತಿ ಪ್ರವೀಣ್ ತಾಂಬೆ, ಮುಂಬೈನ ಆಟಗಾರ, 11-12 ವಯಸ್ಸಿಗೆ ಬರ್ತಾನೆ ಆ ಗ್ರೌಂಡು. ಅವನಿಗೆ ಅವನ ಆ ಕನಸೇನು ಗೊತ್ತರ? ರಣಜಿಯಲ್ಲಿ ಒಂದು ಮ್ಯಾಚ್ ಆದರೂ ಆಡಬೇಕು, ನನ್ನಲ್ಲಿ ಆ ಟ್ಯಾಲೆಂಟ್ ಇದೆ ಅಂತ.
ರಿಜೆಕ್ಷನ್ 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 ನೀವು ನಂಬೋಲ್ಲ. 41ನೇ ವಯಸ್ಸಿಗೆ ಈ ದ್ರಾವಿಡ್ ಗಂಗೂಲಿ ಲಕ್ಷ್ಮಣ್ಣು ಸೆಹ್ವಾಗು ತೆಂಡೂಲ್ಕರ್ ಏನೇನೋ ಸಾಧನೆ ಮಾಡಿ ಅವರು 35-36ಕ್ಕೆಲ್ಲ ರಿಟೈರ್ಡ್ ತಗೊಂಡಿದ್ರೆ ಈತ 41 ಆಡ್ತಿದ್ದಾನೆ. ಕಡೆಗೆ ಇದನ್ನ IPL ಸೆಲೆಕ್ಟ್ ಮಾಡ್ಕೋತಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಹ್ಯಾಟ್ರಿಕ್ ರೀ, ಎಂತ ವಿಸ್ಮಯ ಗೊತ್ತಾ? ಫಸ್ಟ್ ಮ್ಯಾಚ್ಗೆನೆ ಹ್ಯಾಟ್ರಿಕ್ ಇಟ್ ಟೇಕ್ಸ್ ವಿಸ್ಮಯ. ಆತನನ್ನ ಕೇಳ್ತಾರೆ, ನಿನ್ನ ಬಲ ಯಾವುದು, ನೀನು ಏನನ್ನು ನೆಚ್ಕೊಂಡೆ ಅಂದರೆ, ನಾನು ಗ್ರೌಂಡನ್ನು ನೆಚ್ಕೊಂಡೆ, ನನ್ನ ಗುರಿ ಅದೇ ಆಗಿತ್ತು, ನನ್ನ ಏಕಾಗ್ರತೆ ಅದೇ ಆಗಿತ್ತು ಅಂತ. ನಮ್ಮ ಆ ಏಕಾಗ್ರತೆ ಭಂಗ ನೋಡಿ, ಆತ ಹೆಚ್ಚು ಕಡಿಮೆ 30 ದ ಗ್ರೌಂಡ್ ಅವರ ಅಪ್ಪ ಅವರ ಅಮ್ಮ ಅವರ ಸ್ನೇಹಿತರು ಅವ್ರ ಗ್ರೌಂಡ್ ಮ್ಯಾನ್ಸು ಅವನ ಹೆಂಡತಿ ಮಕ್ಕಳು ಸಮೇತ ಕ್ಯಾಪಪ್ಪ ಅಂತ. ಮುಂಬೈ ಆಟಗಾರ ನೀವು ಹೋಗಿ ಹುಡುಕಿ, ಪ್ರವೀಣ್ ತಾಂಬೆ ಅಂತ. ಮೈ ಜುಮ್ ಅನ್ಸ್ಬಿಡುತ್ತೆ ಆ ಏಕಾಗ್ರತೆ ಇವತ್ತು ನಮ್ಮಲ್ಲಿ ಇಲ್ಲ. 3 ದಿನ 3 ವಾರ 3 ತಿಂಗಳು ಬಿಟ್ಬಿಟ್ವಿ ಅಷ್ಟೇ. ಕಾಯಲ್ಲ, ಏ ಬಂದ್ಬಿಡ್ಬೇಕು ಆಗ್ಬಿಡ್ಬೇಕು. ನಿಮ್ಮ ಮಗಳು 3 ತಿಂಗಳಲ್ಲಿ ಬೆಳೆದ್ಬಿಟ್ರಾ? 25 ವರ್ಷ ಬೇಕು 26-27ಕ್ಕೆ ದುಡಿಲಿಕ್ಕೆ. 27 ವರ್ಷದ ಒಂದೇ ಸರಿ ತಿನ್ನಿಸ್ಬಿಡ್ತೀರಾ ಈ ಗ್ರಹಣದ ಥರ? ನೋಡಿ, ನೆನ್ನೆದು ಇವತ್ತೇ ಮಾಡಿದಾಗೆ ಒಬ್ಬ ಸರ್ವಸಾಧಾರಣ ಮನುಷ್ಯನ ಮದುವೆಯನ್ನೇ 16 ಲೆಕ್ಕಾಚಾರ ಮುಹೂರ್ತ ಇಟ್ಟು ಮಾಡ್ತೀವಿ. ಒಂದು ಲಕ್ಷ್ಮೀ ಪೂಜೆಗೆ ಅಂಥದ್ದೇ ಒಂದು ತಿಥಿ ವಾರ ನಕ್ಷತ್ರ ಇದ್ರೆ ಅಲ್ಲೊಂದು ಎಡವಟ್ಟು, ಅದಕ್ಕೆ ಶಾಪ. ಏಕಾಗ್ರತ ಭಂಗ ನಮ್ಮನ್ನು ಮಾಡ್ತಾರೆ, ನಮ್ಮ ಏಕಾಗ್ರತ ಭಂಗ ಮಾಡ್ತಾರೆ, ದಾರಿ ತಪ್ಪಿಸ್ತಾರೆ. ಆ ದಾರಿಯನ್ನು ತಪ್ಪಿಸ್ಕೋಬಾರ್ದು ಅಂತಲೇ ಅರ್ಜುನರನ್ನ ನೆನೆಸ್ಕೋಬೇಕು ಅಂತ ಹೇಳ್ತಾರೆ. ಇನ್ನು ನಕುಲ ಸಹದೇವರು ಶಿಸ್ತು ಹಾಗೂ ವಿಶೇಷವಾಗಿ ಸಮಯಪಾಲನ ಆಜ್ಞಾಪಾಲನ ಅವ್ರಿಗಿಷ್ಟೇ. ನಮ್ಮಣ್ಣ ನಮ್ಮಮ್ಮ ಏನು ಹೇಳ್ತಾರೆ ಬೇರೆ ಮಾತಿಲ್ಲ, ಶಿಸ್ತುಬದ್ಧ ಜೀವನ. ಅವ್ರು ಯಾವತ್ತೂ ಅಣ್ಣಂದ್ರ ಮಾತನ್ನು ಮೀರಿದವರಲ್ಲ, ಆಜ್ಞಾಪಾಲನ. ಆಯ್ತಾಣ, ನೀವು ಯಾವತ್ತಾದರೂ ನಿಮ್ಮ ಯಜಮಾನನ ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ಅಂಥದ್ದೊಂದು ಶಿಸ್ತಿನ ಬದುಕು ಬದುಕಿದ್ದೀರಾ? ನಿಮ್ಮ ಕೆಲಸ ನಿಮ್ಮ ವೃತ್ತಿಪರತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಶಿಸ್ತು ಇಟ್ಕೊಂಡಿದ್ದೀರಾ? ಕಲಿಯುಗಕ್ಕೆ ಅದು ಇಟ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸಕ್ಸಸ್ ವೆಲ್ಕಮ್. ಅಬ್ದುಲ್ ಕಲಾಂ ಅವರು ಒಂದು ಪೈಲಟ್ ಆಗಬೇಕಂತ ಆಸೆ, ಆಗಲಿಲ್ಲ. ದ ಡೋರ್ ವಾಸ್ ಸಮಥಿಂಗ್ ಎಲ್ಸ್, ಇ ಬಿಕೇಮ್ ಸಮಥಿಂಗ್ ಅಲ್ಲ. ಆ ಶಿಸ್ತೇ ಅವರನ್ನು ಕರ್ಕೊಂಡು ಬಂದು ರಾಷ್ಟ್ರಪತಿ ಮಟ್ಟಕ್ಕೆ ತಂದು ನಿಲ್ಲಿಸುತ್ತೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ತಗೊಳ್ಳಿ, ಜಾಕಿ. ಆಮೇಲೆ ನಮ್ಮ ರಾಧಾಕೃಷ್ಣನ್ ಸರ್ ಅವ್ರನ್ನ ತಗೊಳ್ಳಿ. ಒಬ್ಬೊಬ್ಬರ ಶಿಸ್ತು ಸಮಯಪಾಲನ ಆಜ್ಞಾಪಾಲನ. ಯಾರು ಮುಂದ್ಗಡೆ ಆಜ್ಞೆ ಆಯಿತು ಇವತ್ತಲ್ಲ ನಾಳೆ ಬರುತ್ತೆ, ಆಯಿತು, ನಮ್ಮ ತಂದೆ ಏನೋ ಹೇಳಿದ್ದಾರೆ, ನಮ್ಮ ಗುರುಗಳು ಏನೋ ಹೇಳಿದ್ದಾರೆ, ನಮ್ಮ ಆಚಾರ್ಯರು ಏನೋ ಹೇಳಿದ್ದಾರೆ, ನಮ್ಮ ಟೀಚರ್ ಏನೋ ಹೇಳಿದ್ದಾರೆ, ನಮ್ಮ ಬಾಸ್ ಏನೋ ಹೇಳಿದ್ದಾರೆ, ದೇರ್ ಇಸ್ ಸಮಥಿಂಗ್. ಇಲ್ಲ, ನಾನು ನೋಡಿದ್ದೇನೆ ಈ ಸಮಯಪಾಲನ ಈ ಕಲಿಯುಗಕ್ಕೆ ನಾವು ಪಾಲಿಸ್ತಿಲ್ಲ, ಈ ಶಿಸ್ತಿನ ಜೀವನ ನಡೆಸ್ತಿಲ್ಲ, ಅಶಿಸ್ತೇ ಜಾಸ್ತಿ ಆಗ್ಬಿಟ್ಟಿದೆ. ಅಶಿಸ್ತು ಬೇಕು ದಿನಾಪೂರ್ತಿ. ಅಶಿಸ್ತು ಅಮ್ಮನ ಹತ್ರ ಅಪ್ಪನ ಹತ್ರ ಕೆಲಸದ ಹತ್ರ ಹೆಂಡತಿ ಹತ್ರ ಗಂಡನ ಹತ್ರ ಎಲ್ಲವೂ ಅಶಿಸ್ತು. ಯಾಕೆ ಸಕ್ಸಸ್ ಬರ್ತಿಲ್ಲ ನಿಮಗೆ? ಕಾರಣ ಅಶಿಸ್ತಿನ ಬದುಕು. ಹೋಗ್ತಿದ್ದೀರಾ ಇದನ್ನ ಹಿಂಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಇದೇ ತರ ಮಾಡ್ಬೇಕು ಪ್ರತಿನಿತ್ಯ, ದ ಬೆಟರ್ ಮೋರ್ ಬೆಟರ್ ಅನ್ನತಕ್ಕಂಥದ್ದು ಎಲ್ಲಿದೆ? ಎಲ್ಲಿ ಮಾಡ್ತಿದ್ದೀವಿ? ಅದಕ್ಕೆ ಶಾಪ, ಅದಕ್ಕೆ ಯಜಮಾನ ಇಲ್ಲ ದೇವರು ಇಲ್ಲ ಗುರು ಮುಖ್ಯನ ನಿಮ್ಮನ್ನ ಈ ಥರ? ಆ ಸಮಯಪಾಲನ ಆಜ್ಞಾಪಾಲನ ಇಲ್ಲ. ಅದಕ್ಕೆ ಪಾಂಡವ ಪಂಚಮಿ ಅಂತ ಇಟ್ಟಿರೋದು. ಅವ್ರನ್ನ ನೆನೆಸ್ಕೋಬೇಕು. ಅವ್ರು ಯಾಕೆ ಅಂತ ಒಂದು ಇವತ್ತಿಗೂ ಅವರು ಹೋಗಿ ಸುಮಾರು 5000 ವರ್ಷ ಆಗಿದೆಪ್ಪ, ಅವ್ರನ್ನ ನಾವು ನೆನೆಸ್ಕೋತೇವೆ ಅನ್ನೋದಾದರೆ ಎಂಥದೊಂದು ಶಕ್ತಿ, ಯಾವುದಾ ಶಕ್ತಿ, ಯಾವುದಾ ಲೆಕ್ಕಾಚಾರ. ನಮ್ಮ ಅಜ್ಜಂದ್ರು ನಮ್ಮ ಹಿರಿಯ ಅಜ್ಜಂದ್ರ ಬಗ್ಗೆ ನಮ್ಗೆ ನೆನಪೇ ಇಲ್ಲ. ನಿತ್ಯ ನಾನು ನನ್ನ ತಾಯಿನ ಊಟ ಮಾಡೋವಾಗ ನೆನೆಸ್ಕೋತೇನೆ. ನನಗೆ ಊಟ ಅನ್ನ ಕೊಟ್ಟಿದ್ದ ಅಮ್ಮನೇ ಅಲ್ವಾ, ಅಲ್ಲೊಂದು ತುತ್ತು ಅಮ್ಮ ಅಂತ ಈ ಥರ ನೋಡಿ, ಅಮ್ಮ ಕುಳಿತು ಜಾಗವನ್ನು ಈ ಥರ ನೋಡಿ ನೆನೆಸ್ಕೊಂಡು ತಿಂತೇನೆ. ಅಮ್ಮ ಇದ್ದಿದ್ದಲ್ವಾ, ಅಮ್ಮ ಕೊಡಿಸಿದ್ದಲ್ವಾ, ತಿನ್ನೋ, ಅವನಿಗೆ ಹಾಕೋ, ಅವನಿಗೆ ಇದಾಕೋ. ಆ ಆಜ್ಞಾಪಾಲನ, ಅದಕ್ಕೆ ಇಂಥದ್ದೊಂದು ಸೇವೆ, ಇಂಥದ್ದೊಂದು ಸಂಸ್ಥೆ, ಇಂಥದ್ದೊಂದು ವ್ಯವಸ್ಥೆ ಬಂದು ನಿಂತಿರತಕ್ಕಂಥ ಒಂದು ಭಾವ ಮಕ್ಕಳೇ ಇದೆ. ದಯಮಾಡಿ ಪಾಂಡವರು ಅಂತಿರಲ್ವಾ, ಪಾಂಡವರ ಹತ್ರ ಇರತಕ್ಕಂಥ ಆ ಗುಣ ವಿಶೇಷತೆಗಳನ್ನು ತಿಳ್ಕೊಂಡು ಜೀವನ ನಡೆಸಿ. ನೀವು ಯಾಕೆ ಸಕ್ಸಸ್ ಆಗಲ್ಲ, ನಿಮ್ಮ ಹೆಸರು ಹಿಸ್ಟ್ರಿನಲ್ಲಿ ಯಾಕೆ ಬರೆಯೋಲ್ಲ, ನಾನು ನೋಡ್ತೇನೆ.
ಶಿಸ್ತುಬದ್ಧ ಜೀವನ, ಸಮಯಪಾಲ ಜೀವನ, ಏಕಾಗ್ರತೆಯ ಜೀವನ, ಆ ಒಂದು ಧೈರ್ಯ ಕಳೆದುಕೊಳ್ಳದಿರತಕ್ಕಂಥ ಒಂದು ಶೌರ್ಯ ಪಾಲನ, ಧರ್ಮಪಾಲನ, ಇವುಗಳನ್ನು ಮಾಡಿ ಖಂಡಿತ ನೀವು ಕೂಡ ಪಾಂಡವರಂತೆ ಅಜರಾಮರರಾಗಿ ಬಾಳುತ್ತೀರಿ, ಬದುಕುತ್ತೀರಿ, ಹೆಸರು ಕಟ್ಟುತ್ತೀರಿ, ಜೀವನ ಕಟ್ಟುತ್ತೀರಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಭಾನುವಾರ ಬನ್ನಿ. ಮೇಷರಾಶಿ ಚೆನ್ನಾಗಿದೆ, ಸ್ವಲ್ಪ ಕುಟುಂಬ ಕಲಹ, ವ್ಯವಹಾರ ಕಲಹ, ದಾಂಪತ್ಯ ಕಲಹಗಳಿದ್ರೆ ತಟಸ್ಥರಾಗಿ, ಮಿಕ್ಕಂತೂ ತೊಂದರೆಗಳಿಲ್ಲ. ಯಾಕಂದರೆ ಗುರುವೂ ಬಲವಿಲ್ಲ. ಅತಿ ಮುಖ್ಯವಾಗಿ ಶುಕ್ರನ ಕೇತು ಸಂಗಾತಿಗೊಂದು ಆರೋಗ್ಯ ಅನಾರೋಗ್ಯ ಕೊಡೋದು ತಗೊಳ್ಳೋದು ಪಾಲುದಾರಿಕೆ, ಷಷ್ಠೇ ಸಪ್ತಮಂ ಜಾಗ್ರತೆ. ಪೂರ್ವ ಪುಣ್ಯಸ್ಥಾನಾಧಿಪತಿ ಧ್ವಂಸಂ, ಸೂರ್ಯ ನೀಚ ಆಗಿದ್ದಾನೆ, ಅಲ್ಲೊಂದು ಗ್ರಹಣಸ್ಥದಲ್ಲಿದ್ದಾನೆ. ತುಂಬ ಹುಷಾರಾಗಿರಿ, ಚೆನ್ನಾಗಿದೆ ವ್ಯವಹಾರ, ಉದ್ಯೋಗ ಅನುಕೂಲ ಇದೆ. ಬಟ್ ದೊಡ್ಡ ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ದೊಡ್ಡ ಕಿರಿಕಿರಿ ಇವುಗಳು ಯಾವುದು ಬೇಡ, ತಟಸ್ಥರಾಗಿರಿ. ವೃಷಭ ರಾಶಿ ಪರಿಶ್ರಮದ ವಾರ, ಯಾಕಂದ್ರೆ ಶುಕ್ರನಿಗೆ ಕೇತು ಇದ್ದಾಗ ಹುಳಿಯೇ 1,000 ರೂಪಾಯಿಗೆ ದುಡಿತಿದ್ದಾನೆ, ಬರೀ 5,000. ಏನು ಮಾಡಿದ್ರು ನಿತ್ಯ ವಿಷ್ಣು ಸಹಸ್ರನಾಮವನ್ನು ಕೇಳಿ. ಈ ವಾರ ಅನುಕೂಲ ಸಿಂಧು ಆಗುತ್ತೆ, ಅದರಲ್ಲೂ ಲಿಕ್ಕರು, ಟ್ರಾವೆಲ್ಲು, ಟೂರ್ಸು, ವೆಹಿಕಲ್ಸು, ಈ ಥರದ ವ್ಯವಹಾರಗಳಲ್ಲಿರ್ತಕ್ಕಂಥವರಿಗೆ ಅನುಕೂಲ ಸಿಂಧು ಆಗತಕ್ಕಂಥ ವಾರ. ಮಿಥುನ ರಾಶಿ ಚೆನ್ನಾಗಿದೆ, ಬೇವೂ ಅಲ್ಲ ಬೆಲ್ಲವೂ ಅಲ್ಲ. ತುಂಬ ಬುದ್ಧಿ ಉಪಯೋಗಿಸೋಕೆ ಹೋಗ್ಬೇಡಿ, ತುಂಬ ಶಕ್ತಿ ಉಪಯೋಗಿಸೋಕೆ ಹೋಗ್ಬೇಡಿ. ಶಕ್ತಿ ವಿಹೀನರೇ, ಒಂದು ಶಂಕರಾಮೃತ ನಮ್ಮ ರೇಷನ್ ಜೊತೆನಲ್ಲಿ ನೋಡಿ, ದಯಮಾಡಿ ಕ್ಷಮೆ ಇರಲಿ. 1,000 ರೂಪಾಯಿ, 2,000 ರೂಪಾಯಿ ನಮಗೆ ಕಷ್ಟವೇ ತಲುಪಿಸ್ಲಿಕ್ಕೆ. ಅದಕ್ಕೆ ನಾವೊಂದು ಬಾಸ್ಕೆಟ್ ಮಾಡಿಟ್ಬಿಟ್ಟಿದ್ದೇವೆ, ಮಿನಿಮಮ್ 3,300 ರೂಪಾಯಿಗೆ 6,600 ರೂಪಾಯಿ ವಸ್ತು ಕೊಡ್ತಿದ್ದೇವೆ, 5,000 ರೂಪಾಯಿಗೆ 10,000 ರೂಪಾಯಿ ಅಂದ ಒಂದು ಉತ್ಪನ್ನಗಳನ್ನು ಕೊಡುತ್ತಿದ್ದೇವೆ. ಬಳಸ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿ ತಮ್ಮ ಅಣ್ಣ ಎಲ್ರಿಗೂ ಸೇರಿ ತೊಗೊಂಡು ಅದನ್ನು ಬಳಸ್ಕೊಳ್ಳಿ ಅಂತಾನೆ. ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ತಿನ್ನಬೇಕು, ಅದು ಮನುಷ್ಯನ ಮೊಟ್ಟ ಮೊದಲ ಧರ್ಮ ಕರ್ತವ್ಯ. ಒಳ್ಳೆ ಊಟ ತಿಂದಿಲ್ಲ, ಇನ್ನೇನಯ್ಯ ಮಾಡ್ತೀಯ ನೀನು, ನೀನೇ ಹೊಟ್ಟೆ ಚುಟುಪುಟು ಚುಟುಪುಟು, ನಿನ್ನ ಮಕ್ಕಳನ್ನ ಹೇಗೆ ಪೋಷಿಸ್ತೀಯ, ನಿನ್ನ ಸಂಗಾತಿನ ಹೇಗೆ ಪೋಷಿಸ್ತೀಯ. ಅದಕ್ಕೆ ಈ ಥರದೊಂದು ಸಣ್ಣದೊಂದು ಪ್ರಯತ್ನ, 100 ಜನಕ್ಕೆ ತಲುಪಿಸ್ತಿದ್ದೀವ, 1,000 ಜನಕ್ಕೆ ಅದು ಲೆಕ್ಕ ಅಲ್ಲ, 10 ಜನರಿಗಾದರೂ ನನಗೆ ಆತ್ಮತೃಪ್ತಿಯೇ. ಬಳಸಿಕೊಳ್ಳಿ. ಸೊ ಇವಾಗ ಆ ಥರದೊಂದು ಯೋಗ ಉಂಟು ಮಿಥುನ ರಾಶಿಗೆ. ಕಷ್ಟಪಡ್ತೀರಿ, ಸ್ವಲ್ಪ ಕಡಿಮೆ ಅನ್ನತಕ್ಕಂಥ ಭಾವ, ಏನು ತೊಂದರೆಗಳೇನಿಲ್ಲ. ದೂರದ ಉದ್ಯೋಗ, ದೂರದ ಕೆಲಸದಲ್ಲಿ ಇರತಕ್ಕಂಥವ್ರಿಗೆ ಒಂಚೂರು ಪರಿಶ್ರಮ. ಇನ್ನು ಕರ್ಕಾಟಕ ರಾಶಿ, ನಿಮಗೂ ಅಷ್ಟೆ, ಸುಖದಲ್ಲಿ ಶುಕ್ರ ಕೇತು ಇರೋದು, ಅಲ್ಲೊಂದು ಸಣ್ಣ ಎಳೆದಾಟ. ಹಾಗೆ ಕುಜ ಬೇರೆ 12ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಭೂಮಿ, ವಕ್ರ ಭೂಮಿ, ವಕ್ರಫಲ, ಮಕ್ಕಳ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಎಳೆದಾಟ. ಖರ್ಚುಗಳು, ವೆಚ್ಚಗಳು, ಸುಖ ಭೋಗ, ಇಂಟೀರಿಯರ್ ಏನೋ ತಗೋಬಿಟ್ಟಿದ್ದೀರಾ, ದುಡ್ಡು ಹಾಕ್ಬಿಟ್ಟಿದ್ದೀರಾ, ಬರ್ತಿಲ್ಲ ಮಾಡ್ತಿಲ್ಲ ಅನ್ನತಕ್ಕಂಥ ಭಾವ. ಜಾಗ್ರತೆ, ಗುರುಶಾಂತಿ ಮಾಡ್ಕೊಳ್ಳಿ, ಗುರುವನ್ನು ಹುಡ್ಕೊಂಡು ಹೋಗಿ. ಈ ವಾರ ಆಯಿತು ಅಂದರೆ ಯಾರಾದರೂ ನಿಮಗೊಂದು ಸಹಾಯಕರಾಗಿ, ಆತ್ಮೀಯರಾಗಿ, ಸಮಾಧಾನ ಮಾಡಿ, ನಿಮಗೊಂದು ನೆಲೆ, ಬದುಕು ಅಂತ ದಾರಿ ತೋರಿಸಿರ್ತಕ್ಕಂಥವ್ರಿಗೆ ಹೋಗಿ ಒಂದು ಹಣ್ಣು ತಾಂಬೂಲ ಕೊಟ್ಟು ಆಶೀರ್ವಾದ ತೊಗೊಂಡು ಬರ್ತಕ್ಕಂಥದ್ದು ಮಾಡಿ ಸಮಾಧಾನ. ಚೆನ್ನಾಗಾಗ್ತೀರಿ, ಬದುಕು ಕಟ್ಬಿಡ್ತೀರಿ. ಇನ್ನು ಸಿಂಹ ರಾಶಿ, ನಿಮ್ಮ ರಾಶಿಯಾಧಿಪತಿಯೇ ಗ್ರಹಣಸ್ಥನಾಗಿರೋದ್ರಿಂದ ಬೇರೆಯವ್ರಿಗೆ ಅನುಕೂಲ. ಒಂಥರ ಜೇನು ಕಷ್ಟಪಟ್ಟು ಸೇರಿಸಿಡುತ್ತೆ, ಲಕ್ಷಾಂತರ ಹೂಗಳಿಗೆ ಹೋಗಿ ನೋಡಿ ಹುಡುಕಿ ತಗೊಬಂದು ಸೇರಿಸಿದ್ರೆ ಅದನ್ನ ಮನುಷ್ಯ ಕಿತ್ಕೊಂಡು ಹೋಗ್ತಾನೆ ಅನ್ನೋ ಥರ. ನೀವು ದುಡಿದ ಹೆಸರು, ದುಡ್ಡು, ಕಾರ್ಯ ಎಲ್ಲ ಅಲ್ಲೊಂದು ಬೇರೆಯವ್ರು ಯಾರು ಕಿತ್ಕೊಂಡಂತ ಭಾವ ಅನ್ಸುತ್ತೆ. ಏನು ಭಗವಂತ ಅಂತ, ಶ್ರೀನಿವಾಸ ದರ್ಶನ, ಶ್ರೀನಿವಾಸ ಪೂಜೆ, ಅದೊಂದನ್ನು ಮಾಡ್ಕೊಳ್ಳಿ. ಹೋದಾಗ ಅಲ್ಲೊಂದು 5 ಜನ ಮುತ್ತೈದೆಯರಿಗೆ ಇಲ್ಲ ಮದುವೆಯಾಗದ ಸ್ತ್ರೀಯರಿಗೆ ಸಿಹಿಯೋ ಹಣ್ಣೋ ತಾಂಬೂಲವೋ ಕೊಡ್ತಕ್ಕಂಥದ್ದು ಮಾಡಿ ಸಮಾಧಾನ ಆಗತಕ್ಕಂಥ ವಾರ, ತೊಂದರೆಗಳಿಲ್ಲ. ಕನ್ಯಾ ರಾಶಿ ಚೆನ್ನಾಗಿದೆ ಈ ವಾರ, ಅಂದುಕೊಳ್ಳುವ ಕೆಲಸ ಕಾರ್ಯಗಳು ವಿಶೇಷ ಪ್ರಗತಿ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಅದಕ್ಕೆ ನಮ್ಮ ರೇಷನ್ ಜೊತೆನಲ್ಲಿ ನಿಮಗೆ ನೋಡಿ ಕಿಚನ್ ಐಟಮ್ಸ್ ಇದೆ, ಅಲ್ಲೊಂದು ಮಾಪ್ ಇದೆ, ಏನೇನೋ ಇಟ್ಟಿದ್ದಾವೆ, ಎಂತೆಂಥದ್ದು ಕಿಚನ್ ತುಂಬ ಬ್ಯೂಟಿಫುಲ್ ಐಟಮ್ಸ್ ತಂದಿಟ್ಟಿದ್ದಾವೆ. ಎಲ್ಲ ಅರ್ಧ ಬೆಲೆ, ಮದ್ದು ಮಾತ್ರೆ ಅರ್ಧ ಬೆಲೆ, ಕಿಚನ್ ಐಟಮ್ಸ್ ಅರ್ಧ ಬೆಲೆ, ರೇಷನ್ ಅರ್ಧ ಬೆಲೆ. ಬಳಸ್ಕೊಳ್ಳಿ. ಏ ಬಂಗಾರ ಎಲ್ಲ ಅರ್ಧ ಬೆಲೆ ಇಲ್ಲಪ್ಪ, ಬಂಗಾರದ ಮೇಲೆ ಸ್ವಲ್ಪ ಏರುಪೇರು ಇರುತ್ತೆ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಕೋತೀರಿ ಅಂದರೆ ಮಾಡ್ಕೊಳ್ಳಿ.
ಒಳ್ಳೇದಾಗ್ತಕ್ಕಂಥದ್ದು. ಮಿಕ್ಕಂತೆ ತೊಂದರೆಗಳಿಲ್ಲ, ಅನುಕೂಲ ನೋಡತಕ್ಕಂಥ ಒಂದು ವಾರ. ಮಾತು, ನಡೆ, ನುಡಿ, ಓಡಾಟ, ಸುತ್ತಾಟ, ಗುರು ವಕ್ರವಾಗಿ ನಿಮ್ಮ ಮನೆ ಮೇಲೆ ದೃಷ್ಟಿ, ಕುಜ ವಕ್ರವಾಗಿದ್ದಾನೆ, ಒಂದು ಜಾಗ ಮನೆ ಇದೆಲ್ಲ ಆಗತಕ್ಕಂಥದ್ದು ಉಂಟು, ಒಳ್ಳೇದಾಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೇನೆ. ತುಲಾರಾಶಿ ಕಾಯ್ತಿದ್ರೆ ನನಗೆ ಗೊತ್ತಿದೆ ಈ ವಾರ ಭವಿಷ್ಯ. ಒಂದು ಪುಟ್ಟು ವಿರಾಮ ತಗೊಂಡು ಮಾತಾಡೋಣಂತೆ. ಮಾತೃದೇವೋ ಭವ. ಡಯಾಬಿಟಿಕ್ ಅಥವಾ ಥೈರಾಯ್ಡ್ ಇರಬಹುದು, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರಬಹುದು, ಪಿ ಸಿ ಓ ಡಿ ಪ್ರಾಬ್ಲಮ್ ಇರಬಹುದು, ಎಲ್ಲದಕ್ಕೂ ರಾಮಬಾಣ ನಮ್ಮ ಅಮ್ಮ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್. ನಿತ್ಯ ಸೇವಿಸಿ ನಿರಂತರ ಆರೋಗ್ಯ ಗಳಿಸಿ. ನಮಾಮಿ ಶಂಕರ. ಏನಾಯ್ತಮ್ಮ? ಅವ್ರಿಗೆ ಲೋ ಶುಗರ್ ಪ್ರಾಬ್ಲಮ್ ಇದೆ ಗುರುಜಿ. ಅಭಿಷ್ಟ ಸಿದ್ಧಿರಸ್ತು. ಲೋ ಶುಗರ್ ಇರಲಿ ಇಲ್ಲವೇ ಹೈ ಶುಗರ್ ಇರಲಿ, ಸದಾ ನಿಮ್ಮ ಜೊತೆ ಮೇಷಶೃಂಗಿ ಇರಲಿ. ಭರತನಾಟ್ಯದಲ್ಲಿ ತುಂಬಾ ಅಚೀವ್ ಮಾಡ್ಬೇಕಂತ ಆಸೆ ಗುರುಜಿ, ಆದ್ರೆ ಕಾಲ್ ನೋವು ಮಂಡಿ ನೋವು ಜಾಸ್ತಿ ಆಗಿದೆ. ಯಾಕೆ ಮಗು ಚಿಂತೆ ಮಾಡ್ತೀಯ? ನಿರ್ಗುಂದ ಇದೆಯಲ್ಲ ದೇಹದಲ್ಲಿ, ಯಾವುದೇ ರೀತಿಯ ನೋವಿರಲಿ ಸದಾ ನಿಮ್ಮ ಜೊತೆ ನಿರ್ಗುಂದಿ ಇರಲಿ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾರಾಶಿ ಚೆನ್ನಾಗಿದೆ. ಶುಕ್ರ ನಿಮ್ಮನೆಲೆ, ಬುಧ ನಿಮ್ಮನೆಲೆ. ಈ ಕಲಾವಿದರಾಗಿದ್ದೀರಾ, ಕಲಾವಿದರಿಗೆ ಕಲಿಸ್ತಕ್ಕಂಥ ವಿದ್ಯೆಗಳು, ಕೆಲಸಗಳು, ಅಲಂಕಾರ, ಒಪ್ಪ, ಓರಣ, ಇಂಟೀರಿಯರ್, ಕೆತ್ತನೆ, ಕಸೂತಿ ಕೆಲಸ, ಮನೇಲೆ ಒಂದು ಚಿಕ್ಕ ಚಿಕ್ಕ ವ್ಯವಹಾರಗಳು, ಈ ಮೇಣ, ಈ ಒಂದು ತಟ್ಟೆ, ಉಪ್ಪಿನಕಾಯಿ ಮಾಡಿ ಮಾರೋದು, ಚಟ್ನಿ ಪುಡಿ ಈ ಥರದ್ದು ಮಾಡ್ತಿರ್ತಕ್ಕಂಥ ಸ್ವಲ್ಪ ಪರಿಶ್ರಮವಿದ್ರೂ ನೋಡ್ತೀರಿ, ಕೈ ತುಂಬ ದುಡ್ಡು, ಹೆಸರು, ಕೀರ್ತಿ, ಆಕಸ್ಮಿಕ ದೈವ ದರ್ಶನ, ಲಕ್ಷ್ಮೀ ದರ್ಶನ, ಶ್ರೀನಿವಾಸ ದರ್ಶನ, ಯೋಗ ಉಂಟು. ವೃಶ್ಚಿಕ ರಾಶಿ ಗಳಿರ್ತಕ್ಕಂಥ ವಾರ. ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ, ಎಡಬಿಡದ ಕೆಲಸ, ಓಡಾಟ ಸಿಕ್ಕಾಬಟ್ಟೆ ಇರುತ್ತೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಶುಕ್ರ ಸೊಂಟ, ಮಂಡಿ, ಶುಗರ್ ಈ ರೀತಿಯದ್ದೊಂದುಂಟು. ಹೊಟ್ಟೆ ಶುದ್ಧಿ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು 2 ಸ್ಪೂನ್ ಇಲ್ಲ 3 ಸ್ಪೂನ್ ಒಂದು 30-40 ml ಶುದ್ಧ ತೆಂಗಿನೆಣ್ಣೆ, ಈ ತೆಂಗಿನೆಣ್ಣೆ ಅಲ್ಲ ಗಾಣದ ತೆಂಗಿನೆಣ್ಣೆ ಹಾಕ್ಕೊಳ್ಳಿ. ನುಂಗುಬಿಡಿ. ನುಂಗುಬಿಟ್ಟು ಆಮೇಲೆ ಒಂದು 30-50 ml ಹಾಕ್ಕೊಂಡು ಆಯಿಲ್ ಪುಲ್ಲಿಂಗ್ ಒಂದು 1/2 ಗಂಟೆ ಬಾಯಲ್ಲೇ ಇಟ್ಕೊಂಡು ಉಗಿದು ಬಿಡಿ. ಇಟ್ಸ್ ವೆರಿ ಗುಡ್ ಆ್ಯಂಟಿಬಯೋಟಿಕ್. ಕಡಿಮೆ ಅಂದರೂ 80-90 ಕಾಯಿಲೆಗಳಿಗೆ ರಾಮಬಾಣ. ಕಡಿಮೆ ಅಂದರೂ ಅನಾದಿ ಕಾಲದಿಂದಲೂ ಆಯಿಲ್ ಪುಲ್ಲಿಂಗ್ ಮಾಡ್ತಾರೆ. ಒಂದು 30 ml ನುಂಗ್ಬಿಡಿ, ಒಂದು 30 ml ಬಾಯಲ್ಲಿ ಹಾಕ್ಕೊಂಡು. ಏನೋ ನಿಮಗೆ ಜೀರ್ಣಾಂಗ ಸಮಸ್ಯೆ, ಯೂರಿನರಿ ಇನ್ಫೆಕ್ಷನ್, ಡೈಜೆಷನ್ ಸಮಸ್ಯೆ ಇವುಗಳಿರ್ತವೆ, ಅದನ್ನು ಮಾಡಿ. ಆಯಿತು ಅಂದರೆ ಆಮೇಲೆ ತಿಂಡಿಗೆ ಒಂದು 1/2 ಗಂಟೆ ಮೊದಲು ಒಂದು ಪುಟ್ಟು ಶಂಕರಾಮೃತ ಸೇವಿಸಿ. ಅ ಬ್ಯೂಟಿಫುಲ್, ಏನೂ ತೊಂದರೆಗಳಿಲ್ಲ. ಇನ್ನು ವ್ಯವಹಾರ, ಉದ್ಯೋಗ, ಓಡಾಟಕ್ಕೆ ಬಲ ಬೇಕಲ್ವ, ಅಷ್ಟು ಮಾಡ್ಕೊಳ್ಳಿ. ಚೆನ್ನಾಗಿದೆ, ಆನಂದಕರ. ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ, ಬ್ಯೂಟಿಫುಲ್. ಧನುಸು ರಾಶಿ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಕಲಾವಿದರಾಗಿದ್ದರೆ ಒದ್ದಾಟಗಳುಂಟು, ಖರ್ಚುಗಳುಂಟು, ಸ್ವಲ್ಪ ಅವಮಾನಗಳು ಉಂಟು, ಎಚ್ಚರಿಕೆ. ನಿಮ್ಮಿಂದ ಬೇರೆಯವ್ರಿಗೆ ಲಾಭ, ಅವರಿಂದ ನಿಮಗೂ ಲಾಭ. ಕೊಡೋದು, ತಗೊಳ್ಳೋದು, ಕೊಡೋದು, ಮಾಡೋದು ಇದೆಲ್ಲ ಇರುತ್ತೆ. ಸ್ವಲ್ಪ ನಾಳೆ ನಾಳಿದ್ದು ಸ್ವಲ್ಪ ಓಡಾಟ ಅನ್ನಿಸ್ತಕ್ಕಂಥ, ಒಂಚೂರು ಸ್ಟ್ರೆಸ್ ಅನ್ನಿಸ್ತಕ್ಕಂಥದ್ದು ಅನಿಸಿದ್ರು ಮಾತು ಸ್ವಲ್ಪ ಜಾರಿ ಬಿಡುತ್ತೆ, ಜಾಗ್ರತೆ. ಇಲ್ಲ ಒಂದು ಸ್ವಲ್ಪ ಅಂಜಿಕೆ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಶಿವನಿಗೊಂದು ಅರ್ಚನೆ ಮಾಡಿಸ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲ ಶಿವಾಲಯದಲ್ಲಿ ಯಾರಾದರೂ ಬಡವರಿಗೆ, ಒಂದು ಬಡಬಗ್ಗರಿಗೆ ಒಂದು ಸ್ವಲ್ಪ ತರಕಾರಿಯೋ, ಹಣ್ಣೋ, ಹೂವೋ, ಸೊಪ್ಪೋ, ಒಂದು ದವಸ ಧಾನ್ಯವೋ ಒಂದು 100-200 ರೂಪಾಯಿಂದ ಅಷ್ಟು ಒಂದು ಬ್ಯಾಗಲ್ಲಿ ಹಾಕಿ ಕೊಡಿ. ಎಲ್ಲ ತೊಂದರೆ ದೂರ ಹೋಗುತ್ತೆ, ಸಮಾಧಾನವಾಗಿರ್ತೀರಿ, ಚೆನ್ನಾಗಿರ್ತೀರಿ. ಒಂದು ವಿಶೇಷ ಶುಭ ಸುದ್ದಿಗಳನ್ನು, ಸ್ತ್ರೀ ಸುಖ, ಪ್ರಣಯ ಸುಖ, ಪ್ರೀತಿ ಸುಖ, ವ್ಯವಹಾರ ಸುಖವನ್ನು ಈ ವಾರ ಪಡೆಯುತ್ತೀರಿ. ಮಕರ ರಾಶಿ ಇವತ್ತು ನಾಳೆ ಒಂಚೂರು ಎಳೆದಾಟ ಇದ್ದರೂ, ಓಡಾಟ ಇದ್ದರೂ ತೊಂದರೆಗಳಿಲ್ಲದ ವಾರ. ಅನುಕೂಲ ಸಿಂಧು, ಭಾಗ್ಯವಿದೆ, ಅನುಭವಿಸಲಾರಿರಿ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಶುಗರಲ್ಲಿ ವೇರಿಯೇಷನ್ ಇದ್ದರೆ ದಯಮಾಡಿ, ಮೇಷಶೃಂಗಿ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ, ಸರಿಯಾಗಿ ನಾವು ತಲುಪಿಸ್ಲಿಕ್ಕೆ ಆಗ್ತಿಲ್ಲ, ಕ್ಷಮೆ ಇರಲಿ. ಹೌದು, ಔಟ್ ಆಫ್ ಸ್ಟಾಕ್ ಶಂಕರಾಮೃತ, ಔಟ್ ಆಫ್ ಸ್ಟಾಕ್ ಬ್ರಹ್ಮಶಂಕರ, ಔಟ್ ಆಫ್ ಸ್ಟಾಕ್ ಮೇಷಶೃಂಗಿ, ನಿರ್ಗುಂದಿ ಕೂಡ.
ಎಲ್ಲ ಮದ್ದು ಮಾತ್ರೆಗಳು ನಾವು ಈ ಒಂದು ರೇಷನ್ ಜೊತೆಲಿ ಕೊಡ್ತಿದ್ದೀವಲ್ವಾ, ಸ್ವಲ್ಪ ಔಟ್ ಆಫ್ ಸ್ಟಾಕ್ಗಳ ವೇರಿಯೇಷನ್ ಆಗಿದೆ. ವಿಚಾರಿಸಿ ತಗೊಳ್ಳಿ, ದಯಮಾಡಿ ಮೇಷಶೃಂಗಿ ಒಂದು ತಂದಿಟ್ಕೊಳ್ಳಿ. ಇಂದ ಸ್ಟ್ಯಾಮಿನಾದ ಶುಗರ್ ಮ್ಯಾನೇಜ್ಮೆಂಟ್ ಅದ್ಭುತ ಶಂಕರಾಮೃತದ ಜೊತೆ, ಮಿಕ್ಕಂತೇನು ತೊಂದರೆ ಇಲ್ಲ. ವಾಹನ ಯೋಗ, ಪ್ರೀತಿ ಯೋಗ, ಪ್ರಯಾಣ ಯೋಗ ಸುಖಕರವಾಗಿದೆ, ತುಂಬ ಒಳ್ಳೆ. ಈ ಒಂದು ಕಲಾವಿದರಾಗಿದ್ದರೆ, ಆರ್ಟಿಸ್ಟ್ ಆಗಿದ್ದರೆ, ಇಂಟೀರಿಯರ್ ವ್ಯಾಪಾರ ವ್ಯವಹಾರ, ಮರದ ಪೀಠೋಪಕರಣ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕುಂಭರಾಶಿ ಶತ್ರುವಿನ ಶತ್ರು ಮಿತ್ರ ಸೂರ್ಯ ನಿಮಗೆ ಪ್ರಬಲವಾಗಿ ದೋಷ, ಅಂಥವನು ಅಸ್ತಂಗತನಾಗಿರೋದ್ರಿಂದ ಚೆನ್ನಾಗಾಗುತ್ತೆ ಉದ್ಯೋಗ ವ್ಯವಹಾರ ಅನುಕೂಲ. ಸ್ವಲ್ಪ ಸ್ತ್ರೀಯರ ವಿಚಾರದಲ್ಲಿ ಅಳದಾಟ ಒದ್ದಾಟ ಸಂಗಾತಿ, ಸ್ತ್ರೀಯರಿಗೆ ಸಂಬಂಧಿತ ವ್ಯವಹಾರ ವ್ಯಾಪಾರ, ಈ ಗಾರ್ಮೆಂಟ್ಸು, ಬಟ್ಟೆ, ಹೂವು, ಹಣ್ಣು, ಈ ಕಸ್ಟಮರ್ ಸರ್ವಿಸ್, ಈ ಥರದ ವ್ಯವಹಾರದಲ್ಲಿ ಇರತಕ್ಕಂಥವ್ರಿಗೆ ಅಲ್ಲೊಂದು ಎಳೆದಾಟ ಒದ್ದಾಟ ಉಂಟು, ಎಚ್ಚರಿಕೆ. ಆದ್ದರಿಂದ ಒಂದು 6 ಜನ ಸ್ತ್ರೀಯರಿಗೆ ದೇವಸ್ಥಾನದಲ್ಲಿ ಬಳೆ ಹಾಕ್ಸಿ, ಇಲ್ಲ ಕೈವಾರ ತಾತೆಯ ಕ್ಷೇತ್ರ ನಿಮಗಾದಾಗ ಈ ಕಡೆ ಬಂದಾಗ ಅದ್ಭುತ. ಅಲ್ಲೊಂದು ಬಳೆ ಶಾಸ್ತ್ರವೇ ಉಂಟು, ಬಳೆ ದಾನವೇ ಉಂಟು, ಅದನ್ನು ಮಾಡಿ ನೋಡಿ, ತುಂಬ ವಿಶೇಷ. ಶುಕ್ರಕೇತು ಸೇರಿದಾಗ ಇದನ್ನು ಮಾಡ್ಕೋಬೇಕು, ಎಲ್ಲರೂ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗತಕ್ಕಂಥದ್ದಾಗುತ್ತೆ. ಅಕ್ಕಂದಿರ ಆರೋಗ್ಯ ನೋಡ್ಕೊಳ್ಳಿ, ತಂಗಿಯ ಆರೋಗ್ಯ ನೋಡ್ಕೊಳ್ಳಿ, ಅವರ ಜೊತೆ ಒಂದು ಮನಸ್ತಾಪವಿಲ್ಲದಂತೆ ನೋಡಿಕೊಳ್ಳಿ, ಅವರನ್ನು ಖುಷಿಪಡಿಸಿ ಸಂತೃಪ್ತಿ ಪಡಿಸಿ. ಬ್ಯೂಟಿಫುಲ್ ವಾರ, ತೊಂದರೆ ಇಲ್ಲ. ಏನು ಮೀನರಾಶಿ ಚೆನ್ನಾಗಿದೆ, ಉದ್ಯೋಗ ನಿಮಿತ್ತ ವ್ಯವಹಾರ ನಿಮಿತ್ತ ಸ್ವಲ್ಪ ಓಡಾಟಗಳು ಜಾಸ್ತಿ. ಎದುರುಗಡೆಯವರು ಸ್ವಲ್ಪ ತಲೆ ಕೆಡಿಸೋದು, ಇಲ್ಲ ಎದುರುಗಡೆಯವರ ಭಾವಗಳಿಗೆ ಪ್ರಭಾವಕ್ಕೊಳಗಾಗೋದು, ಹೇ ಹಿಂಗಂತೆ ಕೊಣ ಹಂಗಂತೆ ಕೊಣ. ಯಾಕಂದರೆ ಸಪ್ತಮಾಧಿಪತಿ ಅಷ್ಟಮ, ಅಷ್ಟಮಾಧಿಪತಿ ಅಷ್ಟಮ, ಷಷ್ಠಾಧಿಪತಿ ಅಷ್ಟಮ, ಅದರ ಜೊತೆಯಲ್ಲಿ ವಾಕ್ಸ್ಥಾನದಲ್ಲಿ ರಾಹು, ಕುಜ ಬೇರೆ ವಕ್ರ, ಗುರು ಬೇರೆ ವಕ್ರ. ಸೊ ದಿಸ್ ಈಸ್ ಗೋಯಿಂಗ್ ಟು ಕಾಂಪ್ಲಿಕೇಟ್. ನಾವು ನಮ್ಮ ಪರವಾಗಿ ಇದ್ರು ಕೂಡ ಬಾರೋ ನಡೆಯೋಣ, ಬಾರೋ ತಿನ್ನೋಣ. ಸೊ ಅದೊಂದು ನೋಡ್ತಿದ್ದಾಗೆ ಕೇಸರಿಬಾತ್ ಚೆನ್ನಾಗಿ ಜಮಾಯಿಸ್ಬಿಡೋಣ, ಜಾಮೂನ್ ಇದೆ ಚಿನ್ನಿಸ್ಬಿಡೋಣ, ಶುಗರು ಇನ್ನೊಂದು, ವೆಯ್ಟ್ ಇನ್ಕ್ರೀಸು ಇನ್ನೊಂದು, ಆಗಿ ಒದ್ದಾಟ. ಆ ಥರದ ಒಂದು ಎಳೆದಾಟ ಪ್ರಭಾವಗಳಿಗೆ ಒಳಗಾಗದ ಹಾಗೆ ಆದಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಆದಿತ್ಯ ಹೃದಯ ಸ್ತೋತ್ರ ಕೇಳೋದು, ಶಿವಪಂಚಾಕ್ಷರಿ ಮಂತ್ರ ಕೇಳೋದು ಒಂದು ಪ್ರಯತ್ನ ಮಾಡ್ಕೊಳ್ಳಿ. ಸಮಾಧಾನದಿಂದ ಇರ್ತೀರಿ ವಾರ, ಚೆನ್ನಾಗಿದೆ, ಅನುಕೂಲ, ಓಡಾಟ ಸುತ್ತಾಟ ವೃತ್ತಿಯಲ್ಲಿ ಒಂದು ನೆಮ್ಮದಿ. ಶನಿ ಲಾಭಸ್ಥಾನದಲ್ಲಿದ್ದಾನೆ, ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.